Hi friends, welcome to Inscription 7 Kannada YouTube channel. Friends, nano sagar HL Gowda. Friends, now ondu vidadalli nimge en telisukortene anta andre Kinemaster application alli ee rite ondu trending name out video na neevu kuda create maadkolodage nimmo ondu inshot matte nu tumbaa ishta paduvantara inshot na add maadodike ee rite animation effect nella kottu ee rite ondu trending video na neevu kuda create maadkolodage anondu complete trick na ee ondu vidadalli telisukortene friends. Adukku munche neevu innond nam channel ge subscribe agilla andre kudale subscribe agi matte pakkadalli iruva bell button ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಒಂದು ಕೈನ್ಮಾಸ್ಟರ್ ಬೇಕು ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ನೋಡಿ ಡೌನ್ಲೋಡ್ ಮಾಡ್ಕೊಬೋದು. ಮತ್ತೆ ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 6x9 ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾರೆ 6x9 ರೇಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ಗ್ರೌಂಡ್ ಒಂದು ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲಾಕ್ ಕಲರ್ದೊಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು 10 ಸೆಕೆಂಡ್ ವರ್ಗೂ. ಮತ್ತೆ ಅಲ್ಲಿ ನೀವು ನಡಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಆರ್ಟ್ ಲೈನ್ದು PNG ಕೊಡಿರ್ತೀನಿ, ವೈಟ್ ಕಲರ್ದು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಆ ಒಂದು PNG ಸೈಜ್ನ ನೀವು ನಡಕ್ಕಾಗುತ್ತೆ ಅಂದರೆ ಸೆಂಟ್ರ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಈ ರೀತಿ ಕರೆಕ್ಟ್ಲಿ ಲೈನ್ಗೆ ಅಡ್ಜಸ್ಟ್ ಆಗಿದೆ ಅಂತ ನೋಡ್ಕೊಂಡು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಡಿಕ್ರೀಸ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂತಂದ್ರೆ ಮತ್ತೆ ನೀವು ಏನಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ನಿಮ್ಮ ಒಂದು ಇನ್ಶಿಯಲ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೆ ಎನ್ನನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅಂತ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇನ್ಕ್ರೀಸ್ ಮಾಡ್ಕೊಂಡು ನಂತರ ಇದನ್ನು ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಸೆಂಟ್ರಲ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ತೊಗೊಂಡು ಬರಬೇಕಾಗತ್ತೆ. ಮತ್ತೆ ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೆಕೆಂಡ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಒಂದು ಬೋಲ್ಡ್ ಫಾಂಟ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾರೆ ಒಂದು ಬೋಲ್ಡ್ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ಮೇಲೆ ನೀವು ನಡಕ್ಕಾಗುತ್ತೆ ಅಂತಂದ್ರೆ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಒಂದು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಒಂದು ಆರ್ಟ್ ಲೈನ್ ಇರುತ್ತಲ್ಲ ಅದಕ್ಕೆ ಟಚ್ ಆಗೋ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇನ್ಕ್ರೀಸ್ ಮಾಡ್ಕೊಂಡು ನಂತರ ಟಾಪ್ ಅಲ್ಲಿ ಡೊಟೇಡ್ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಒಂದು ಲೇಯರ್ನ. ಇಲ್ಲಿ ನಾವು ನೋಡ್ತಾ ಇರೋದು ಡೊಟೇಡಿನ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಲೇಯರ್ನ ನೀವು ರೈಟ್ ಸೈಡ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ರೈಟ್ ಸೈಡ್ಗೆ ತೊಗೊಂಡು ಬರ್ತಾ ಇದ್ದೀನಿ. ರೈಟ್ ಸೈಡ್ಗೆ ತೊಗೊಂಡು ನಂತರ ಅಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಯಾವೊಂದು ಇನ್ಶಿಯಲ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರು ಒಂದು ಇನ್ಶಿಯಲ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಏಕೆ ಅಂತಂದರೆ ಫಾಂಟ್ಸ್ ಇದು ಒಂದು ಬಿಗ್ ಇರುತ್ತೆ, ಒಂದು ಸ್ಮಾಲ್ ಇರುತ್ತೆ, ಅದಕ್ಕೋಸ್ಕರ ಏನು ನಡಕ್ಕಾಗುತ್ತಂದ್ರೆ ಅದನ್ನು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಎರಡೂ ಕೂಡ ಲೈನ್ಗೆ ಟಚ್ ಆಗೋ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೈಡ್ ಬಾರ್ಡರ್ದು PNG ನಾನು ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅವೈಲ್ ಮಾಡ್ಕೊಬೇಕಾಗತ್ತೆ, ಫಿಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಫಸ್ಟ್ ಲೆಟರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎನ್ ಅನ್ನೋದು ಸ್ಟಾರ್ಟಿಂಗ್ ಲೆಟರ್ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಲ್ವಾ, ಆ ಒಂದು ಎನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನಡಕ್ಕಾಗುತ್ತೆ ಇನ್ ಆನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡ್ಕೊಂಡ್ರೆ ವೈಪ್ ರೈಟ್ ಅಂತ ಒಂದು ಎಫೆಕ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 1.5 ನೀವು ನಿಲ್ಲಿಸ್ಕೊಬೇಕಾಗತ್ತೆ, ಸ್ಲೋಲಿ ಏನಾಗುತ್ತೆ ಅಂದರೆ ಅನಿಮೇಟ್ ಆಗುತ್ತೆ. ಮತ್ತೆ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಪ್ಲೇ ಮಾಡ್ಕೊಬೇಕಾಗತ್ತೆ. ಅನಿಮೇಟ್ ಆಗೋದು ಸ್ಟಾಪ್ ಆಗಿದ ತಕ್ಷಣ ನಿಲ್ಲಿಸ್ಕೊಬೇಕಾಗತ್ತೆ. ಇವಾಗ ಸೆಕೆಂಡ್ ಈ ಒಂದು ಆರ್ಟ್ ಲೈನ್ ಅಲ್ವಾ, ಅದನ್ನು ನೀವು ಲೆಫ್ಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಈ ಎನ್ ಅನಿಮೇಟ್ ಆಗೋದು ಸ್ಟಾಪ್ ಆಗಿದ ತಕ್ಷಣ ಈ ಒಂದು ಆರ್ಟ್ ಲೈನ್ ಇರುತ್ತಲ್ಲ ಅದು ಅನಿಮೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಸೇಮ್ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೈಪ್ ರೈಟ್ ಎಫೆಕ್ಟ್ ನಾನು ಇದಕ್ಕೂ ಕೂಡ ಕೊಡಬೇಕಾಗತ್ತೆ. ಮತ್ತು ಇದು ಸ್ಲೋಲಿ ಮೂವ್ ಆಗೋ ರೀತಿ ನೀವು ನಡಕ್ಕಾಗುತ್ತೆ ಅಂದರೆ 2 ನೀವು ನಿಲ್ಲಿಸ್ಕೊಬೇಕಾಗತ್ತೆ, 2 to 2.5 ನೀವು ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎನ್ನಿಂದ ಒಂದು ಆರ್ಟ್ ಲೈನ್ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿದೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಿರೋದು ಏನು ನೋಡ್ತಾ ಇರೋದು ಎನ್ ಕಂಪ್ಲೀಟ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಒಂದು ಆರ್ಟ್ ಲೈನು ಕೂಡ ಏನಾಗ್ತಿದೆ ಅಂದರೆ ಕರೆಕ್ಟ್ಲಿ ಏನಾಗ್ತಿದೆ ಅಂದರೆ ಅನಿಮೇಟ್ ಆಗ್ತಾ ಇರುತ್ತೆ. ಫೈನಲಿ ನೀವು ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಂದರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ರೆ ನೀವು ಫೈನಲ್ ಲೆಟರ್ ಯಾವುದೇ ಆ್ಯಡ್ ಮಾಡಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಫಸ್ಟ್ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಲೆಫ್ಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತು ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ನಿನ್ನ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ಇದಕ್ಕೂ ಕೂಡ ನೀವು ನಡಕ್ಕಾಗುತ್ತೆ ಅಂತಂದರೆ ವೈಪ್ ರೈಟ್ ಎಫೆಕ್ಟ್ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇದಕ್ಕೂ ಕೂಡ ನೀವು 1.5 ನಿಲ್ಲಿಸ್ಕೊಬೇಕಾಗತ್ತೆ. ತುಂಬಾ ಸ್ಲೋಲಿ ಬೇಕಂದ್ರೆ 2 to 2.5 ನಿಲ್ಲಿಸ್ಕೊಬೋದು. ನಂತರ ಒಂದ್ಸರಿ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂತಂದರೆ ಅನಿಮೇಟ್ ಆಗೋ ಒಂದು ಎಫೆಕ್ಟ್ ನಮಗೆ ಇಲ್ಲಿ ಬರ್ತಾ ಇರುತ್ತೆ. ನಂತರ ಇವಾಗ ನೀವು ಏನಾಗುತ್ತೆ ಅಂತಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ಫುಲ್ ಎಫೆಕ್ಟ್ ಇರೋಂಥ ಒಂದು ವೀಡಿಯೋ ಕೊಡಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಬಲ್ ಮಾಡ್ಕೊಬೇಕಾಗತ್ತೆ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್
ಏನಾಗ್ತಾ ಇರುತ್ತೆ ಅಂದರೆ ಬರ್ತಾ ಇರುತ್ತೆ. ನಂತರ ಇವಾಗ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಯಾರನ್ನ ಇಷ್ಟಪಡ್ತೀರೋ ಅವರ ಒಂದು ಪಿಕ್ಚರ್ನ ಕೂಡ ಪಿಎನ್ಜಿಗೆ ಕನ್ವರ್ಟ್ ಮಾಡ್ಕೊಂಡಿರಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಎರೇಸ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಇದನ್ನು ಕೂಡ ನೀವು ಲೆಫ್ಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತು ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಈ ಒಂದು ಬ್ಯಾಕ್ ಸೈಡಲ್ಲಿರುವಂಥ ಈ ಒಂದು ಲೆಟರ್ಸ್ ಆನಿಮೇಷನ್ ಸ್ಟಾಪ್ ಆಗಿದ ತಕ್ಷಣ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಈ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಇರುತ್ತಲ್ಲ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ನೋಡ್ತಿರೋದು ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೀಡ್ ಎಫೆಕ್ಟ್ ನನಗೆ ಕೊಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಸ್ಮೂತ್ಲಿ ಏನಾಗುತ್ತೆ ಅಂದರೆ ಒಂದು ಪಿಕ್ಚರ್ ನಮಗೆ ಶೋ ಆಗುತ್ತೆ. ಇಲ್ಲಿ ನಾವು ನೋಡ್ತಿರೋದು ಇದಕ್ಕೆ ಯಾವ ರೀತಿ ನಾವು ಫೀಡ್ ಎಫೆಕ್ಟ್ನ ಕೊಟ್ಟುವ ನೆಕ್ಸ್ಟ್ ನಾವು ಆ್ಯಡ್ ಮಾಡಿರ್ತಲ್ಲ ಆ ಒಂದು ಪಿಎನ್ಜಿಗೂ ಕೂಡ ಸೇಮ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಈ ಬ್ಯಾಕ್ಗ್ರೌಂಡ್ ಯಾವ ರೀತಿ ರೇಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ. ಒಂದು ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವೆಬ್ಸೈಟ್ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಈ ಒಂದು ಪಿಕ್ಚರ್ನ ಆ್ಯಡ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ಅರೇಂಜ್ ಮಾಡ್ಕೊಬೇಕಾಗತ್ತೆ. ಸೈಜ್ನ ನೀವು ನೋಡ್ಕೊಬೇಕಾಗತ್ತೆ, ಎರಡೂ ಪಿಕ್ಚರ್ ಸೈಜ್ನ. ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿ ಸೇಮ್ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ನ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಫೀಡ್ ಎಫೆಕ್ಟ್ ನೀವು ಕೊಟ್ಕೊಬೇಕಾಗತ್ತೆ. ಕೊಟ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ವೀಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅಲ್ಲಿಂದ ಇಲ್ಲಿ ನೋಡ್ತದ ತುಂಬಾ ಸ್ಮೂತ್ಲಿ ಏನಾಗ್ತಿದೆ ಅಂತಂದರೆ ಒಂದು ಎಫೆಕ್ಟ್ ಬರ್ತಿದೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಪಾಟ್ ಲೈಟ್ನ ಗೆಟ್ ಮೋರ್ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಫೋರ್ತ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ಲಿ ಸೆಂಟ್ರ್ಗೆ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಟಾಪಿಗೆ ತೊಗೊಂಡೋಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರದು ಒಂದು ಆರ್ಟ್ಗೆ ಒಂದು ಲೈಟಿಂಗ್ ಎಫೆಕ್ಟ್ ಬರೋ ರೀತಿ ಮಾಡ್ಕೊಬೇಕಾಗತ್ತೆ. ಮತ್ತೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾದ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟೆಂಪ್ಲೇಟ್ಲಿಂಗ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅವೈಲ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಬ್ಲಾಕರ್ ಎಲ್ಲ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ. ನಂತರ ಒಂದ್ಸರಿ ವೀಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ನೀವು ಒಂದು ಟ್ರೆಂಡಿಂಗ್ ನೇಮ್ ಆರ್ಟ್ ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ನೇಮ್ ಆರ್ಟ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.